ಹಲೋ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಿಷ್ಠಾ ಕುರಿತು ಎಲ್ಲ ಆತ್ಮೀಯ ಶಿಕ್ಷಕರಿಗೆ ಸೂಚನೆ. ನಿಷ್ಠಾ ಕುರಿತು ಎಲ್ಲ ಆತ್ಮೀಯ ಶಿಕ್ಷಕರೇ, ಒಂದು ಸೂಚನೆ ಇದೆ. KA-7 ಮಾಡ್ಯೂಲ್ ಕೋರ್ಸನ್ನು ಅಪ್ಡೇಟ್ ಮಾಡಲಾಗಿದೆ. ಈ ಹಿಂದೆ ಪೂರ್ಣಗೊಳಿಸಿ ಸರ್ಟಿಫಿಕೇಟ್ ಪಡೆದಿದ್ದರೂ ಕೂಡ ಅದು ನಡೆಯುತ್ತದೆ ಎಂದು ತೋರಿಸ್ತಾ ಇದೆ. ಸೊ ಈ ಥರ ಬಂದರೆ ಏನು ಮಾಡಬೇಕು ಅಂತಕ್ಕಂಥದ್ದು ವಿಷಯ ಬಹಳ ಮುಖ್ಯವಾಗಿದೆ. ನಿಮ್ಮ ಕೋರ್ಸ್ ಮುಗಿದಿದ್ದರೂ ಕೂಡ 97% ತೋರಿಸ್ತಿದೆ. ಅಂದರೆ ಇಲ್ಲಿ 3% ಕಡಿಮೆ ತೋರಿಸ್ತಾ ಇದೆ, ಅಂದರೆ 100% ಬರ್ತಾ ಇಲ್ಲ. ಸೊ ಈ ಥರ ಬರದಿದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತಾವು ತಿಳಿಬೇಕು. ಸೊ ದಾಖಲೀಕರಣ ಮತ್ತು ವರದಿ ಎಂಬ ಸ್ಲೈಡ್ನಲ್ಲಿ ಈ ಒಂದು 7ನೇ ಕೋರ್ಸ್ ನೋಡ್ತೀರಿ, ಅದರಲ್ಲಿ 28 ಹೆಚ್ಚುವರಿ ಓದಿಗೆ ಅನುಬಂಧ 1 ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆ. ಸೊ ಅನುಬಂಧ 1 ಏನು, ಅದು ಯಾವ ಥರ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಯೋಣ. ಸೊ ಕೋರ್ಸ್ 7ರಲ್ಲಿ ಅನುಬಂಧ 1 ಅಂತ ಬರ್ತದೆ, ಅದು 28 ಆಗಿರ್ತದೆ. ಅದು ತಾವು ಪೂರ್ಣ ಮಾಡಿದಾಗ ಅದು ಕೋರ್ಸ್ ಏನಪ್ಪ ಅಂದರೆ 100% ಆಗ್ತದೆ. ಸೊ 100% ಆಗಿದಾಗ ಮಾತ್ರ ನೀವೊಂದು ಕೋರ್ಸು ಪರ್ಫೆಕ್ಟಾಗಿ ಮುಗಿಸ್ತೀರಿ. ಸೊ ಆದ್ಮೇಲೆ ನೋಡ್ತಾ ಇದ್ದೀರಿ, ಇಲ್ಲೊಂದು ಲಿಂಕ್ ಕಾಣ್ತಾ ಇದೆ, ಲಿಂಕನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ಕ್ಲಿಕ್ ಮಾಡಿದಾಗ ಅದು ನೇರವಾಗಿ ನಮಗೆ ಆ ಒಂದು ಕೋರ್ಸಿಗೆ ತೊಗೊಂಡು ಹೋಗ್ತಾ ಇದೆ. ಸೊ ನೋಡ್ತಾ ಇದ್ದೀರ ತಾವು ಇದರಲ್ಲಿ. ಸೊ ಇದರಲ್ಲಿ ಈ ಕೋರ್ಸ್ನಲ್ಲಿ ಈ ಒಂದು ಒಟ್ಟಾರೆಯಾಗಿ ನಾನು ಇದರಲ್ಲಿ ನೋಡ್ತಾ ಇದ್ದೀರಾ ತಾವು ಇದರಲ್ಲಿ ಈ ಕೋರ್ಸು 28 ಒಂದು ನೋಡ್ತಾ ಇದ್ದೀವಿ ನಾವು. 7-28 ಹೆಚ್ಚುವರಿ ಓದಿಗೆ ಅನುಬಂಧ ಅಂತಿದೆ. ಸೊ ಈ ಒಂದು ಅನುಬಂಧ 1 ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ತಾವು ಮುಗಿಸ್ತಿದ್ರೆ ಕಂಪ್ಲೀಟ್ ಆಗಿದ್ದು, ಐ ಅಗ್ರಿ ಅಂತಕ್ಕಂಥದ್ದು ಕೊಡ್ತಾ ಇದ್ದೀನಿ. ಸೊ ಇದು ಡಾಟಾ ಅಪ್ಡೇಟ್ ಮಾಡಲಾಗಿದೆ ಆದ್ಮೇಲೆ, ಈ ಒಂದು ಡಾಟಾ ಅಪ್ಡೇಟ್ ಮಾಡಿದೆ. ಹೀಗಾಗಿ ಈ ಒಂದು ಅನುಬಂಧ ಕೋರ್ಸ್ ಒಂದು ತಾವು ಪ್ಲೇ ಮಾಡಿದ ನಂತರ ಇಲ್ಲಿ ಕಂಪ್ಲೀಟ್ ಆಗಿಂಥ ಮಾಹಿತಿ ನಿಮಗೆ ಬರುತ್ತೆ. ಸೊ ಬಂದ ನಂತರ ತಾವು 100% ಈ ಒಂದು ಕೋರ್ಸು ತಾವು ಮುಗಿಸ್ತೀರ. ನೋಡ್ತಾ ಇದ್ದೀರಿ ತಾವು ಹೆಚ್ಚುವರಿ ಓದಿಗೆ ಅನುಬಂಧ 1 ಅಂತ ಈಗ ಅಪ್ಡೇಟ್ ಮಾಡಲಾಗಿದೆ. ಸೊ ಈ ಕಾರಣದಿಂದ ಆ ಒಂದು ಕೋರ್ಸ್ 100% ಆಗಿರುವುದಿಲ್ಲ. ಸೊ 20 ಟೋಟಲಾಗಿ 21 ಪೇಜ್ ಇದೆ. ಸೊ ಈ ಒಂದು ಹೆಚ್ಚುವರಿ ಓದಿಗೆ ಈ ಒಂದು ಸೂಚನೆ ಕೊಡಲಾಗಿದೆ ಆದ್ಮೇಲೆ. ಸೊ ನೋಡ್ತಾ ಇದ್ದೀರಾ ಒಂದು ಕನ್ವರ್ಸೇಷನ್ ಇದೆ ಇಲ್ಲಿ, ಇಲ್ಲಿ ಚಟುವಟಿಕೆ ಕೂಡ ಒಂದು ಕಾಣ್ತಾ ಇದ್ದೀವಿ ನಾವು. ಸೊ ಕಂಪ್ಲೀಟಾಗಿ ಈ ಒಂದು ಹೆಚ್ಚುವರಿ ಓದು ಇದೆ ಇದು. ಸೊ ಹೆಚ್ಚುವರಿ ಓದು ಮುಗಿದ ನಂತರ ಆಟೋಮೆಟಿಕ್ಕಾಗಿ ತಾವು ಇಲ್ಲಿ 100% ತಾವು ಇಲ್ಲಿ ಒಂದು ಕೋರ್ಸ್ ತಾವು ಇಲ್ಲಿ ಕಾಣ್ತೀರಾ ಆದ್ಮೇಲೆ. ಸೊ ಹೀಗಾಗಿ ಆ ಒಂದು 7 ಕೋರ್ಸು ಕಂಪ್ಲೀಟಾಗಿ ಮುಗಿದಿರೋದು ತಾವು ಇಲ್ಲಿ ಕಾಣ್ತಾ ಇರುವುದಿಲ್ಲ. ಹೀಗಾಗಿ ಈ ಒಂದು ಹೆಚ್ಚುವರಿ ಓದಿಗೆ ಅನುಬಂಧ 1 ಮುಗಿಸಿ ನಂತರ ತಾವು ಒಂದು ಕೋರ್ಸ್ ಯಶಸ್ವಿಯಾಗಿ ಮುಗಿಸ್ತೀರಾ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ಮತ್ತು ಅಪ್ಟೆಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು. ಗುಡ್ ಡೇ.